ನಮಸ್ಕಾರ, ಎಟಿವಿ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾಪತಿ ತಾಲೂಕಿನ ದಾಸನಾಳು ಗ್ರಾಮದಿಂದ ವೆಂಕಟಗಿರಿ ಬಂಡ್ರಾಳ ಗಡ್ಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯು ಹದಗೆಟ್ಟು ಹೋಗಿದ್ದು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಿವಪ್ಪ ನಾಯಕ ನೀಡಿರುವ ವಿಶೇಷ ವರದಿ ಇಲ್ಲಿದೆ. ಗಂಗಾಪತಿ ತಾಲೂಕಿನ ದಾಸನಾಳು ಗ್ರಾಮದ ಬ್ರಿಡ್ಜ್ನಿಂದ ವೆಂಕಟಗಿರಿ ಬಂಡ್ರಾಳ ಗಡ್ಡಿ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯು ಸುಮಾರು ವರ್ಷಗಳ ಕಾಲ ಗತಿಸುತ್ತಾ ಬಂದರೂ ಸಹ ಯಾವ ಅಧಿಕಾರಿಗಳಾಗಲಿ ಚುನಾಯಿತ ಜನಪ್ರತಿನಿಧಿಗಳಾಗಲಿ ಈ ಒಂದು ರಸ್ತೆ ಕಡೆ ಅಭಿವೃದ್ಧಿ ಮಾಡದೇ ಇರುವುದು ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ರಾತ್ರಿ ವೇಳೆಯಲ್ಲಿ ಪ್ರಯಾಣಿಕರು ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಬೇಕಾದರೆ ತಮ್ಮ ಜೀವವನ್ನು ಅಂಗೈಯಲ್ಲಿ ಹಿಡಿದುಕೊಂಡು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ಮುಖ್ಯ ರಸ್ತೆಯು ಹಾಳಾಗಲಿಕ್ಕೆ ಕಾರಣ ವೆಂಕಟಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುವಂತಹ ಅಕ್ರಮ ಕ್ರಷರ್ಗಳು, ಮರಳು ಸೇರಿದಂತೆ ಅತಿಯಾದ ಭಾರವನ್ನು ಹೊತ್ತು ಲಾರಿಗಳು ಓಡಾಟದಿಂದ ಈ ಒಂದು ರಸ್ತೆಗಳು ಹಾಳಾಗಿವೆ ಎಂದು ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಬಲವಾಗಿ ಆರೋಪಿಸಿದ್ದಾರೆ. ದಿನನಿತ್ಯವೂ ರಸ್ತೆಯ ಮೇಲೆ ಅಧಿಕಾರಿಗಳು, ಚುನಾಯಿತ ಜನಪ್ರತಿನಿಧಿಗಳು ಓಡಾಡುತ್ತಿದ್ದರೂ ಸಹ ನೋಡಿದರೂ ನೋಡದಂತಹ ತಮ್ಮ ಕುರುಡು ಜಾಣತನವನ್ನು ತೋರಿಸುತ್ತಿದ್ದಾರೆ. ಇನ್ನು ಮುಂದೆಯಾದರೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಈ ಒಂದು ಮುಖ್ಯ ರಸ್ತೆ ಅಭಿವೃದ್ಧಿ ಕಡೆ ಗಮನ ಹರಿಸಲಿ ಎನ್ನುವುದು ನಮ್ಮಯ ಆಶಯವಾಗಿದೆ.
ಇಲ್ಲೇ ದಾರಿಗೆ ಡೆಲಿವರಿ ಆಗಿರುತ್ತೆ ತೆಗ್ನೆ ಅಂತ ಅದು ಸಮಸ್ಯೆ ದಾಖಲೆ ಹೋಗೋದು ಏನೈತಿ ಅಲ್ಲಿ ರೋಡ್ ಬೆಚ್ಚಿತ್ತಂದ್ರೆ ಹೆಣ್ಮಕ್ಳು ಆರಾಮ ಹೋಗ್ತಾರೆ ರೋಡ್ ಇಲ್ಲ ಅಂದ್ರೆ ಏನು ಮಾಡ್ತೀವಿ ಅವು ಶಾಲೆ ಹುಡ್ರಿಗೆ ಭಾಳ ತೊಂದರೆ ಐತಿ ಮೊದಲು ಅಂಥವೆಲ್ಲ ಮುಚ್ಚಬೇಕ್ರಿ ರೋಡ್ಗಳು ಅಧಿಕಾರಿಗಳು ಈ ರೋಡ್ ಬಗ್ಗೆ ಯಾರು ಕೇರ್ ಮಾಡೋರಿಲ್ಲ ಈ ಅಧಿಕಾರಿಗಳು ಪ್ರತಿನಿಧಿಗಳು ಊರೊಳವ್ರ ಹಿಂದೆ ಬೆನ್ನತ್ತಿ ಅವರಿಗೆ ಎಲ್ಲ ಎತ್ಕೊಂಡು ತಿಂದು ಎಲ್ಲ ಇದು ಮಾಡ್ಯಾರ ಆದ್ರೆ ಆಗೋಲ್ತದೆ ಭಾಳ ಸಗಳು ಕೇರ್ ಮಾಡವಳ್ರು ಎಂ ಪಿಗಳನ್ನು ಕೇರ್ ಮಾಡವಳ್ರು ಏನಾಗುತ್ತೆ ಪಂಚಾಯತಿ ಬಂದ್ರೆ ಹಿಂಗೈತೆ ಬಿಡ್ರಿ ಊರಾಗ ಬೇಡದಲ್ಲಿ ಬೆಳತನ ಲೈಟ್ ಹತ್ತವ ನೀ ಕತ್ಲ ಬೇಕಾದಲ್ಲಿ ಬೆಳತನ ಲೈಟ್ ಹಾಕಲ್ಲ ರೋಡಿನ ಬಗ್ಗೆ ರೋಡಿನ ಹಂಗ ಐತ್ರಿ ಎಲ್ಲ ಪ್ರತಿ ಒಂದು ಐತಿ ದೇಶದ ಮೇಲೆ ನಾವು ಬಡವರಿಗೆ ಒಳ್ಳೆ ಕೆಲಸನ ಕಡಿಮೆ ಐತಿ ಸರಿಯಾದ ನಮ್ಮ ಸಂಘಟನೆ ವತಿಯಿಂದ ಈ ರೋಡಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳ್ತಿ ಇದು ಸ್ವಿಮ್ಮಿಂಗ್ ಪೂಲ್ ಥರ ಆಗಿಬಿಟ್ಟಿದೆ ದಾಸಾಳಿಂದ ವೆಂಟೀರ್ವರೆಗೂ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳೇ ಇಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿರ್ಬೋದು ತಾಲೂಕು ಪಂಚಾಯತ್ ಮೆಂಬರ್ಗಳಾಗಿರ್ಬೋದು ಜಡಿಪಿ ಆದರೂ ಈ ರೋಡಿನ ಬಗ್ಗೆ ಯಾರು ನಿಷ್ಕಾಳಜ ಇದೆ ಒಂದೊಂದು ತೆಗ್ಗಿನಲ್ಲಿ ಸ್ವಿಮ್ಮಿಂಗ್ ಮಾಡೋಂಥ ಸ್ಥಿತಿ ಬಂದಿದೆ ಇದಕ್ಕೆ ತಾವು ಸಂಬಂಧಪಟ್ಟಂಥವ್ರು ಸರಿಯಾದ ರೀತಿ ಕೈಗೊಂಡ್ರೆ ಸರಿಯಾದ ಇಲ್ಲದ್ರೆ ನಮಗೆ ಅಕ್ರಮವಾಗಿ ಈ ರೋಡಿನ ಸಾಮರ್ಥ್ಯ ಮಿಕ್ಕಿ ಓಡಾಡುವಂಥ ಲಾರಿಗಳು ಕಲ್ಲಿರ್ಬೋದು ಇವತ್ತು ಮರಮ ಇರ್ಬೋದು ತುಸಿ ಮರಳಿನ ಗಾಡಿ ಇರ್ಬೋದು ಇವೆಲ್ಲ ಓಡಾಟದಿಂದ ಈ ರೋಡು ಈ ಸ್ಥಿತಿಗೆ ಬಂದಿದೆ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ತಡೆಗಟ್ಟುವ ಪ್ರಯತ್ನ ಮಾಡಬೇಕು ಮತ್ತು ನಮಗೆ ಈಗ ಮಾಡಿಸ್ಬೇಕಂತ ಐತೆ ಮತ್ತು ಅದು ಯಾವಾಗ ಹಾಕೈತೆ ನಾವು ಅವ್ರಿಗೆ ಅರ್ಜಿ ಹಾಕಿ ಹಾಕಿ ಪಂಚಾಯತಿಗೆ ಹೇಳಿದ್ರು ಎಲ್ಲ ಹೇಳಿದ್ರು ಜನಪ್ರತಿನಿಧಿ ಏನು ಯಾವ್ದು ಕೇರ್ ಮಾಡಬೇಡ್ರಿ ಹ್ಞೂ ಮತ್ತು ಮುಂದೆ ಏನು ಮಾಡ್ತೀನಿ ಮುಂದೆ ಏನು ಮಾಡ್ತೈತೆ ಗೌರ್ಮೆಂಟೇ ಮಾಡಿಸಿದಾಗ ಹಾಕಿರ್ತೈತೆ ಈ ವೆಂಕಟಗಿರಿ ಗ್ರಾಮದಿಂದ ಗಡ್ಡಿ ಗ್ರಾಮದ ರಸ್ತೆ ಭಾಳ ಒಂದೊಂದು ಕೆರೆ ರಸ್ತೆಗಳಾಗಿ ಕಾರು ಒಂದು ಗಾಲಿ ಮುಳುಗಿ ಭಾಳ ತೊಂದರೆ ಆಗ್ತಿದೆ ಜನಗಳಿಗೆ ಭಾಳ ಭಾಳ ಅಂದರೆ ಭಾಳ ತೊಂದರೆ ಆಗ್ತಿದೆ ಆದಷ್ಟು ಈ ಕಡೆ ಸ್ವಲ್ಪ ಗಮನ ಹರಿಸಿ ಅಧಿಕಾರಿಗಳಿಗೆ ಬೇಗನೆ ಈ ಕಾರ್ಯಕ್ರಮ ಜನಲಾರದ ಸಲುವಾಗಿನೇ ಆಮೇಲೆ ಇದ್ರ ಬಗ್ಗೆ ಯಾರೂ ಇದು ಮಾಡ್ತಾ ಇಲ್ಲ ಪ್ರತಿಯೊಬ್ಬರು ಇಲ್ಲಿ ಅಡ್ಡಾಡಿದ್ರು ಸಹಿತ ಅದ್ರ ಬಗ್ಗೆ ಯಾರು ಹೇಳ್ತಾನೆ ಇಲ್ಲ ಆ ಒಂದು ಗಂಗಾಪತಿಯ ಬಸವಣ್ಣ ಸರ್ಕಲ್ ಹತ್ತಿರವಿರುವ ಬೃಂದಾವನ ಸಂಗೀತ ಕಲಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೊದಲನೆಯ ವಾರ್ಷಿಕೋತ್ಸವದ ಅಂಗವಾಗಿ ಮತ್ತು ಶ್ರೀ ಪುಟ್ಟರಾಜ ಗವಾಯಿಗಳವರ 9ನೇ ಪುಣ್ಯಸ್ಮರಣೆ ಇದೇ ದಿನಾಂಕ 12ರಂದು ಐಎಂಎ ಹಾಲ್ನಲ್ಲಿ ನಡೆಯಲಿದೆ ಎಂದು ಬೃಂದಾವನ ಸಂಗೀತ ಶಿಕ್ಷಕರಾದ ಇ ವಿನೋದ್ ರವರು ತಿಳಿಸಿದ್ದಾರೆ
ಬಸವಣ್ಣ ಸರ್ಕಲ್ನಲ್ಲಿರುವ ಬೃಂದಾವನ ಸಂಗೀತ ಕಲಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಗೀತ ಶಾಲಾ ವಾರ್ಷಿಕೋತ್ಸವ ಹಾಗೂ ಶ್ರೀ ಪುಟ್ಟರಾಜ ಗವಾಯಿಗಳ 9ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಐಎಂಎ ಹಾಲ್ನಲ್ಲಿ ಜರುಗಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಧಾರವಾಡದ ಹಿಂದೂಸ್ತಾನಿ ಸಂಗೀತ ಗಾಯಕರಾದ ಶ್ರೀ ಕರ್ಣಂ ಶ್ರೀಪಾದ ಕಂಪ್ಲಿಯವರು ಉದ್ಘಾಟಿಸಲಿದ್ದು, ವಿಶೇಷ ಅತಿಥಿಗಳಾಗಿ ಆಗಮಿಸುವ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಗುವುದೆಂದು ಬೃಂದಾವನ ಸಂಗೀತ ಕಲಾ ಶಿಕ್ಷಕರಾದ ಈ ವಿನೋದ್ ರವರು ನಮ್ಮ ಮಾಧ್ಯಮ ಪ್ರತಿನಿಧಿಯೊಂದಿಗೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯ ವಾರ್ಷಿಕೋತ್ಸವ 1ನೇ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ಗಂಗಾವತಿ ನಮ್ಮ ಬಸವಣ್ಣ ಸರ್ಕಲ್ ಹತ್ರ ಇದೆ, ಇದು ಪತಂಜಲಿ ಶಾಪ್ ಹತ್ರ ಇದೆ ಕ್ಲಾಸು, ಬೃಂದಾವನ ಸಂಗೀತ ಪಾಠಶಾಲೆ ಅಂತೇಳಿ. ನಮ್ಮ ಸಂಸ್ಥೆದೂ ವಾರ್ಷಿಕೋತ್ಸವ ಇದೆ, ಪುಟ್ಟರಾಜ ಗವಾಯಿಗಳ 9ನೇ ಪುಣ್ಯತಿಥಿ ಹಾಗೂ ಶಾಲಾ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ಸರ್ವರಿಗೂ ಆದರದ ಸ್ವಾಗತನ ತಿಳಿಸ್ತಾ ಇದ್ದೀನಿ. ಐ ಎಮ್ ಎ ಹಾಲ್ ಹತ್ರ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಇವಾಗ 45 ಜನ ಸ್ಟೂಡೆಂಟ್ ಇದ್ದಾರೆ, ಎಲ್ಲ ಕಲಿತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳದ್ದು ಗಾಯನ ಇರುತ್ತೆ. ನಾಳೆ ಸಂಜೆ ಶನಿವಾರ ಐ ಎಮ್ ಎ ಹಾಲ್ನಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕ 5:30 ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಎಲ್ಲ ಜನಗಳು ಬರಬೇಕಾಗಿ ಕೇಳ್ಕೊಳ್ಳಿ. ಬೃಂದಾವನ ಸಂಗೀತ ಶಾಲೆ ನಮ್ಮ ಗುರುಗಳಾದ ವಿನೋದ್ ಸರ್ ಅವರು ಈ ಶಾಲೆಯ ಮುಖ್ಯ ಗುರುಗಳಾಗಿರ್ತಾರೆ. ಇವರು ಈ ಕಾರ್ಯಕ್ರಮದ ವಾರ್ಷಿಕೋತ್ಸವವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವು ಐ ಎಮ್ ಎ ಹಾಲಲ್ಲಿ ಶನಿವಾರದಂದು ಸಂಜೆ 5 ಗಂಟೆಗೆ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ತಪ್ಪದೆ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಸವಿತಾ ಅಂತ, ನಮ್ಮ ಗುರುಗಳ ಹೆಸರು ವಿನೋದ್ ಕುಮಾರ್ ಅಂತ. ನಮ್ಮ ಶಾಲೆಯ ಹೆಸರು ಬೃಂದಾವನ ಸಂಗೀತ ಪಾಠಶಾಲಾ. ಈ ಒಂದು ಪಾಠಶಾಲೆ ಪ್ರಾರಂಭವಾಗಿ ಸುಮಾರು 1 ವರ್ಷ ಆಯಿತು. ಈ ಒಂದು ಪಾಠಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಈ ದಿನ 9ನೇ ಪುಟ್ಟರಾಜ ಗವಾಯಿಗಳವರ 9ನೇ ಪುಣ್ಯಸ್ಮರಣೆ ಹಾಗೂ ಸಂಗೀತ ಶಾಲಾ ವಾರ್ಷಿಕೋತ್ಸವವನ್ನು ನಮ್ಮ ಗುರುಗಳು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರೂ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಾಗ್ದೇವಿ ಗಡ್ಡಿ. ನಾನು ಗಂಗಾವತಿಯ ಬಸವಣ್ಣ ಸರ್ಕಲ್ನಲ್ಲಿರ್ತಕ್ಕಂಥ ಬೃಂದಾವನ ಸಂಗೀತ ಪಾಠಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ಹಿಂದೂಸ್ತಾನಿ ಸಂಗೀತವನ್ನು ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಜೊತೆಗೆ 45 ಜನ ವಿದ್ಯಾರ್ಥಿಗಳು ಸಹ ಇದೇ ಪಾಠಶಾಲೆಯಲ್ಲೇ ಓದ್ತಿದ್ದಾರೆ, ಕಲಿತಿದ್ದಾರೆ ಹಿಂದೂಸ್ತಾನಿ ಸಂಗೀತವನ್ನು. ನಮ್ಮ ಗುರುಗಳಾದರು ವಿನೋದ್ ಸರ್ ಅಂತ ನಮ್ಮ ಗುರುಗಳು. ನಾವು ಇವರ ಶಿಷ್ಯಂದಿರಾಗಿದ್ದು ನಾವು ಇಲ್ಲೇ ಎಲ್ಲ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡ್ತಿದ್ದೇವೆ. ನಮ್ಮ ಈ ಬೃಂದಾವನ ಸಂಗೀತ ಪಾಠಶಾಲೆ ಒಂದು ಮೊದಲನೇ ವಿದ್ಯಾರ್ಥಿಗಳು, ನಾವೆಲ್ಲ ಮೊದಲನೇ ಬ್ಯಾಚ್ನ ವಿದ್ಯಾರ್ಥಿಗಳಾಗಿದ್ದೇವೆ. ಮೊದಲನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು, ಸಂಗೀತದ ಶಾಲಾ ವಾರ್ಷಿಕೋತ್ಸವವನ್ನು ಐ ಎಮ್ ಎ ಹಾಲ್ನಲ್ಲಿ ದಿನಾಂಕ 12/12 ಏರ್ಪಡಿಸಿದ್ದೇವೆ. ಸಂಜೆ 5 ಗಂಟೆಗೆ ಶನಿವಾರ ಇರುತ್ತೆ. ತಾವುಗಳೆಲ್ಲರೂ ಆಗಮಿಸಿ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳಾದ ನಾವೆಲ್ಲರೂ ನಮ್ಮ ಗುರುಗಳಾದಂಥ ವಿನೋದ್ ಸರ್ ಅವರ ಒಂದು ಸಹಭಾಗಿತ್ವದಲ್ಲಿ ಹಾಗೂ ತಬಲಾ ಸಹಭಾಗಿತ್ವದಲ್ಲಿ ನಾವೆಲ್ಲ ಹಾಡು ಹಾಡ್ತಿದ್ದೇವೆ, ಹಿಂದೂಸ್ತಾನಿ ಸಂಗೀತವನ್ನು ಕೂಡ ಹಾಡ್ತಿದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರ್ಣಂ ಶ್ರೀಪಾದ್ ಕಂಪ್ಲಿಯವರು ಆಗಮಿಸ್ತಿದ್ದಾರೆ. ಅವರು ಗಾಯನವನ್ನು ಮಾಡ್ತಿದ್ದಾರೆ, ಧಾರವಾಡದಿಂದ ಆಗಮಿಸ್ತಿದ್ದಾರೆ. ಮತ್ತು ಕುಂದಗೋಳದಿಂದ ಶ್ಯಾಮ್ ದೇಸಾಯಿ ಅಂತ ಅವರು ಬರ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಾರೆ. ಹಾಗೂ ಎಲ್ಲ ತಬಲಾ ಆಗಿರ್ಬೋದು, ಹಾರ್ಮೋನಿಯಂ, ಕೀಬೋರ್ಡ್ ಸಾಥಿಯಾಗಿ ನಮಗೆ ಗುರುಗಳೆಲ್ಲ ಇರ್ತಾರೆ. ನಮ್ಮ ಈ ಒಂದು ಪಾಠಶಾಲೆಯ ಕಡೆಯಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ, ನಮ್ಮ ಈ ಒಂದು ಸಂಸ್ಥೆಯ ಕಡೆಯಿಂದ ಗಂಗಾವತಿಯ ಜನತೆಗೆ ಸರ್ವರಿಗೂ ಆದರದ ಸ್ವಾಗತ. ಗಂಗಾವತಿ ನಗರದ ಕೊಪ್ಪಳ ರಸ್ತೆಯಲ್ಲಿ ಬರುವ ಮೆಟ್ರೋ ಸೋಷಿಯಲ್ ಶಿಕ್ಷಣ ಸಂಸ್ಥೆಯಲ್ಲಿ ಕೌಶಲ್ಯ ಉದ್ಯೋಗ ರೆಡಿ ಸ್ಟಡಿ ಎಂಬ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಸಂಯುಕ್ತ ರಾಷ್ಟ್ರಗಳ ಅಭಿವೃದ್ಧಿ ಸಂಸ್ಥೆ ದಿಶಾ ಉದ್ಯಮಶೀಲತಾ ಮಾರ್ಗದರ್ಶನ ಕೇಂದ್ರ ಇವರ ವತಿಯಿಂದ ಗಂಗಾವತಿ ನಗರದ ಕೊಪ್ಪಳ ರಸ್ತೆಯಲ್ಲಿ ಬರುವ ಮೆಟ್ರೋ ಸೋಷಿಯಲ್ ಶಿಕ್ಷಣ ಸಂಸ್ಥೆಯಲ್ಲಿ ನಗರದ ಯುವಕ ಯುವತಿಯರಿಗಾಗಿ ಕೌಶಲ್ಯ ಉದ್ಯೋಗ ಮೇಳದ ಕುರಿತು ರೆಡಿ ಮತ್ತು ಸ್ಟಡಿ ಎಂಬ ವಿನೂತನವಾದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಕೌಶಲ್ಯ ಉದ್ಯೋಗ ಮೇಳದ ಕುರಿತು ಪವನ್, ಅಬ್ದುಲ್ ರಜಾಕ್, ಜೇಬಿನ್ ಇವರುಗಳು ಮಾತನಾಡಿ ಪ್ರತಿಯೊಬ್ಬರೂ ಕೌಶಲ್ಯ ಉದ್ಯೋಗದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು.
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನ ವ್ಯಾಪಾರ ಇಲಾಖೆ ವತಿಯಿಂದ ಈ ಒಂದು ಎಲ್ಲ ಆಸಕ್ತ ಯಾರೆಲ್ಲ ಇದ್ದೀರಿ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಅಂಥವ್ರಿಗೋಸ್ಕರ ದಿಶಾ ಮಾರ್ಗದರ್ಶನ ಕೇಂದ್ರ ವತಿಯಿಂದ ಕೌಶಲ್ಯೋದ್ಯೋಗ ಅಡಿಯಲ್ಲಿ ರೆಡಿ ಮತ್ತು ಸ್ಟಡಿ ತರಬೇತಿಗಳನ್ನ ನಾವಿಲ್ಲಿ ಗಂಗಾವತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದನ್ನು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿಯೊಬ್ಬರು ಯಾರು ಉದ್ಯಮಶೀಲರು ಆಗಬೇಕಂತಿದ್ದಾರೆ ಅಂಥವ್ರಿಗೋಸ್ಕರನೇ ಒಂದು ಈ ಒಂದು ತರಬೇತಿಗಳನ್ನ ಹಮ್ಮಿಕೊಂಡಿದ್ದೀವಿ. 3 ದಿವಸದ ಕಾರ್ಯಕ್ರಮಗಳು ಕಂಪ್ಲೀಟ್ ಆಗಿನೇ ಇದರಲ್ಲಿ ಏನಿದೆ ಮೊದಲೇ 2 ದಿನಗಳಲ್ಲಿ ಏನಿದೆ ಅಂತಂದರೆ ನೀವು ಉದ್ಯೋಗವನ್ನು ಯಾವ ರೀತಿಯಾಗಿ ಮಾಡಬೇಕು, ಮಾರ್ಕೆಟಿಂಗ್ ಸರ್ವೆ ಏನು ಮಾಡಬೇಕು, ನಿಮ್ಮ ಉದ್ಯೋಗದಲ್ಲಿ ಆಗ್ತಕ್ಕಂಥ ಏನೇನು ಅಡೆತಡೆಗಳು ಏನಾಗ್ತಾವೆ, ಮತ್ತು ಸ್ವಾಟ್ ಅನಾಲಿಸ್ ಬಗ್ಗೆ ಅಂದರೆ ಏನು ನಿಮ್ಮ ಅಡೆತಡೆಗಳು ಏನಿರ್ತಾವೆ, ನಿಮ್ಮ ಸ್ಟ್ರೆಂತ್ ಏನು ಅಂತ ಬಗ್ಗೆ ನೋಡ್ತೀವಿ. ಕೊನೆಗೆ ಯೋಜನಾ ವರದಿಯನ್ನು ರೆಡಿ ಮಾಡಿಸುವಂಥದ್ದು, ಯಾವ ರೀತಿಯ ಪ್ರಾಜೆಕ್ಟ್ ಪ್ರಪೋಸಲ್ಗಳನ್ನ ಸರ್ಕಾರಕ್ಕೆ ಹೆಂಗೆ ಕೊಡಬೇಕು, ಯಾವ ಯೋಜನೆಗಳಿಗೆ ಅರ್ಜಿ ಹಾಕಬೇಕು, PMEJP CMEJPಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ಇರಬೇಕು, ಮತ್ತು ಜೊತೆಗೆ ಬೇರೆ ಬೇರೆ ವಿವಿಧ ನಿಗಮಗಳಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತನ್ನೋದನ್ನು ಸಪೋರ್ಟ್ ಮಾಡಲಿಕ್ಕೋಸ್ಕರ ಈ ಒಂದು ತರಬೇತಿಗಳನ್ನ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಇದು ಕಂಪ್ಲೀಟಾಗಿ ಎಲ್ಲ ಎಂಟೈರ್ ಜಿಲ್ಲೆಯಾದ್ಯಂತ ಸುಮಾರು 50ವರೆಗೂ 2,500 ಜನರಿಗೆ ತರಬೇತಿಗಳನ್ನ ನಾವು ಈಗಾಗಲೇ ಮಾಡಿದ್ದೀವಿ. ಅದೇ ರೀತಿಯೇ ಮುಂದುವರೆದ ಭಾಗವಾಗಿ ಈ ವರ್ಷ ಗಂಗಾವತ್ತ ಇದರಲ್ಲಿ ಮೆಟ್ರೋ ಸಂಸ್ಥೆಯವರ ಸಹಕಾರದೊಂದಿಗೆ ಇದು ನಾವು ಚಟುವಟಿಕೆಗಳನ್ನ ಕೊಪ್ಪಳ ಇದು ಗಂಗಾವತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದಿಷ್ಟು ಮುಖ್ಯವಾಗಿ ತರಬೇತಿ ಕಾರ್ಯಕ್ರಮ. ಈ ತರಬೇತಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಯಾರೇ ಆಸಕ್ತರು ಕೂಡ ಅವರಿವರಂದ ಎಲ್ಲರೂ ಯಾವ ಆಸಕ್ತರು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಅವ್ರು ನಮ್ಮನ್ನು ಸಂಪರ್ಕಿಸ್ಬೋದು ಮುಕ್ತವಾಗಿ. ಅದ್ರ ಸಂಬಂಧಪಟ್ಟಂತೆ ಮುಂದಿನ ತರಬೇತಿಗಳನ್ನ ಕೌಶಲ್ಯ ಉದ್ಯೋಗದಲ್ಲಿ ರೆಡಿ ಸ್ಟಡಿ ಮತ್ತು ಗೋ ಅಂತ ಇರ್ತದೆ. ಗೋ ತರಬೇತಿ ಅಂತಂದರೆ ಇದು 6 ದಿನಗಳ ಕಾಲ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮನ ಧಾರವಾಡ ಮತ್ತು ಕೊಪ್ಪಳದಲ್ಲಿ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇರ್ತಿರ್ತೀವಿ. ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಉದ್ಯೋಗ ಗುರುತು ಹೆಂಗೆ GST ಪ್ಲಾನಿಂಗ್ ಏನಿರಬೇಕು, ಬಿಸ್ನೆಸ್ ಪ್ಲಾನ್ ಯಾವ ರೀತಿ ಮಾಡಬೇಕು, ಮಾರ್ಕೆಟಿಂಗ್ ಹೆಂಗಿರ್ತದೆ, ಮತ್ತು ತಮ್ಮ ಉದ್ಯೋಗವನ್ನು ಮಾಡಲಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು, ಯಾವೆಲ್ಲ ಲೈಸೆನ್ಸ್ಗಳು ಬೇಕು, ಅದ್ರ ಬಗ್ಗೆ ಸವಿವರದಂಥ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಕೊಪ್ಪಳ ಮತ್ತು ಧಾರವಾಡದಲ್ಲಿ ಸಿಡಾಕ್ ಸಂಸ್ಥೆಯ ಮೂಲಕ, ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಸಂಸ್ಥೆಯ ಮೂಲಕ ನಾವು ಮಾಡ್ತಾ ಇರುವಂಥದ್ದು. ದಿಶಾ ಕೇಂದ್ರ ಇದು ನಾವು ಪ್ರಸ್ತುತವಾಗಿ ಜಿಲ್ಲಾ ಕೈಗಾರಿಕೆ ಕೇಂದ್ರ ಒಂದು ಕೊಪ್ಪಳದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು. ನಿಮ್ಮ ಹೆಸರು ಸರ್? ದತ್ತಾತ್ರೇಯ ಅಂತಿಕೊಂಡು ಕೇಂದ್ರ ವ್ಯವಸ್ಥಾಪಕನಾಗಿ ದಿಶಾ ಈ ಶಾಲೆಯಲ್ಲಿ ಕೆಲಸ ಮಾಡ್ತೀನಿ. ದಿಶಾಕ್ಕೆ ಬಾರೇ ಹಮ್ಕು ಥೋಡಾ ಮಾಲೂಮ್ ಪಡಾ ಕೆ ನೀ ಯಾ ಲೋನ್ ಕೈಸಾ ಲೇನಾ ಕ್ಯಾ ಕರ್ನಾ ಹೈ ಉಸ್ಕೆ ಬಾರೇ ಮೇ ಬತಾತೆ ಹೈ ಉನ್ಕಾ. ತೋ ಏಕ್ ಟೈಮ್ ಮೈ ಕೊಪ್ಪಳ್ ಕು ಗಯಿ ಥೀ DIC ಆಫೀಸ್ ಕೋ, ತೋ ವಹಾಂ ಏಕ್ ಪಂಪ್ಲೇಟ್ ಮಿಲಾ ಔರ್ ಏಕ್ ಬ್ಯಾನರ್ ಲಗೇ ಹುವಾ ಥಾ, ತೋ ಮೈ ಪೂಛಿ ಪವನ್ ಸರ್ ಸೇ ಮಿಲಿ, ತೋ ಉನ್ಹೋ ಬತಾಯೇ ಕಿ ಐಸಾ ಐಸಾ ಹೈ ಯಹಾಂ ಪೇ, ತೋ ಫಿರ್ ಮೈ ಅಕೇಲಿ ಕ್ಯೂ ಇಸ್ಮೇ ಯೇ ಕರೂ ಬೆನಿಫಿಟ್ ಲೂ, ತೋ ಮೇರೆ ಪೂರೆ ಸ್ಟೂಡೆಂಟ್ ಭೀ ಹೈ ಔರ್ ಕುಚ್ ಪಹಚಾನ್ ವಾಲೆ ಭೀ ಹೈ, ವೋ ಲೋಗೋ ಕೋ ಭೀ ಹೆಲ್ಪ್ ಹೋನಾ ಬೋಲ್ ಕೆ ಮೈ ಮೇರೆ ಇನ್ಸ್ಟಿಟ್ಯೂಟ್ ಮೇ ಪವನ್ ಸರ್ ಕೆ ವಾಸ್ತೆ ಪವನ್ ಸರ್ ಕೋ ರಿಕ್ವೆಸ್ಟ್ ಕಿ ಕೆ ಮೇರೆ ಪಾಸ್ ಆಓ ಮೇರೆ ಇನ್ಸ್ಟಿಟ್ಯೂಟ್ ಮೇ ಕುಚ್ ಲೋಗ್ ಹೈ ಉನ್ಕೋ ಭೀ ಯೇ ಬೆನಿಫಿಟ್ ದೋ ಬೋಲ್ ಕರ್. ತೋ ಪವನ್ ಸರ್ ಯಹಾಂ ಪೇ ಆಗೇ ಸಭೀ ಲೋಗೋ ಕೋ ಯೇ ಕಿಸ್ ತರಹ ದಿಶಾ ಕ್ಯಾ ಹೈ ಏಕ್ ಮಾರ್ಗ ಹೈ ಏಕ್ ರಾಸ್ತಾ ಹೈ, ತೋ ಬೇಕಾರ್ ಜೋ ಲೋಗ್ ಬೈಠೆ ಹುವೆ ಹೈ ವೋ ಲೋಗೋ ಕೋ ಏಕ್ ಮಂಜಿಲ್ ದಿಖಾನಾ ಹೈ ರಾಸ್ತಾ ದಿಖಾನಾ ಹೈ ಉಸ್ಕೆ ಬಾರೇ ಮೇ ಇನ್ನೂ ಇನ್ಫಾರ್ಮೇಶನ್ ದಿಯೇ. ಯೋಜನೆ ದಿಶಾ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ತುಂಬಾ ಒಂದು ಸಹಾಯಕವಾಗಿ ಕಾಣ್ತಾ ಇದೆ. ಈ ದಿಶಾ ಯೋಜನೆ ನಿರುದ್ಯೋಗಿ ಒಂದು ಸಮಸ್ಯೆಯನ್ನು ಹೋಗಲಾಡಿಸ್ಲಿಕ್ಕೆ ಈ ಸರ್ಕಾರ ಯೋಜನೆ ಮಾಡಿರೋದು ತುಂಬ ಉಪಯುಕ್ತವಾಗಿದೆ. ಇಷ್ಟೇ ದಿವಸ ಪಡ್ತೀವಿ ನಾವು, ಭಾಳ ಚೆನ್ನಾಗಿದೆ. ಇದರಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಏನಿಲ್ಲ, ಎಲ್ಲರಿಗೂ ಇದು ಅವಕಾಶ ಇದೆ ಬಂದು ತರಬೇತಿ ತೊಗೊಂಡು ಮುಂದೆ ಯಾವುದೇ ಪ್ರೈವೇಟ್ ಬಿಸ್ನೆಸ್ ನಾವು ಮಾಡ್ಕೋಬಹುದು. ಟ್ರೈನಿಂಗ್ ಸಕ್ಸಸ್ ಮಾಡಿದ್ರೆ ನಾವು ಲೋನ್ಗಳು ಚೆನ್ನಾಗಿ ಸಿಗ್ತಾವೆ, 5 ಲಕ್ಷ ತನಕ ಸಿಗ್ಬಹುದು. ಗಂಗಾವತಿ ತಾಲೂಕಿನ ಹಣವಾಳು ಗ್ರಾಮದಲ್ಲಿರುವ ಶ್ರೀ ದುರ್ಗಾದೇವಿಯ ಅಂಬಾರಿ ಮೆರವಣಿಗೆಯು ವಿಜೃಂಭಣೆಯಿಂದ ಜರುಗಿತು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನು ತೇ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನು ತೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಸುರವರ ವರ್ಷಿಣಿ ದುರ್ಧರ ಧರ್ಷಿಣಿ ದುರ್ಮುಖ ಮರ್ಷಿಣಿ ಹರ್ಷರತೆ ಭುವನ ಪೋಷಿಣಿ ಶಂಕರ ತೋಷಿಣಿ ಕಲ್ಮಷ ಮೋಷಿಣಿ ಘೋಷರತೆ ಧನುಜ ನಿರೋಷಿಣಿ ದಿತಿ ಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ
ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ವೈ ಜಗದಂಬ ಮದಂಬ ಕದಂಬ ವನ ಪ್ರಿಯ ವಾಸಿನಿ ಆಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧು ಕೈಟಭ ಗಂಜಿನಿ ಕೈಟಭ ಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ವಿಖಂಡಿತ ರುಂಡ ವಿತುಂಡಿತ ಶುಂಡ ಗಜಾಧಿಪತೆ ತ್ರಿಭು ಗಜ ಗಂಡ ವಿಧಾರಣ ಚಂಡ ಪರಾಕ್ರಮ ಶುಂಡ ಮೃಗಾಧಿಪತೆ ನಿಜ ಭುಜ ದಂಡ ನಿಪಾದಿತ ಖಂಡ ವಿಪಾದಿತ ಮುಂಡ ಭಟಾಧಿಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಐರಣ ದುರ್ಮದ ಶತ್ರುವಧೋದಿತ ದುರ್ಧರ ನಿರ್ಜರ ಶಕ್ತಿ ಭೃತೆ ಚತುರ ವಿಚಾರ ಧುರೇಣ ಮಹಾಶಿವ ದೂತ ಕೃತ ಪ್ರಮಥಾಧಿಪತೆ ದುರಿತ ದುರೀಹ ದುರಾಶಯ ದುರ್ಮತಿ ದಾನವ ದೂತ ಕೃತಾಂತ ಮತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಶರಣಾಗತ ವೈರಿ ವಧೂವರ ವೀರ ಬರಾಭಯದಾಯಕರೇ ತ್ರಿಭುವನ ಮಸ್ತಕ ಶೂಲ ವಿರೋಧಿ ಶಿರೋಧಿ ಕೃತಾಮಲ ಶೂಲಕರೇ ದುಮಿ ದುಮಿ ತಾಮರ ದುಂದು ಭಿನಾದ ಮಹೋಮುಖರೀ ಕೃತ ತಿಮ್ಮಕರೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಮಾತ್ರ ನಿರಾಕೃತ ಧೂಮ್ರ ವಿಲೋಚನ ಧೂಮ್ರಶತೆ ಸಮರ ವಿಶೋಷಿತ ಶೋಣಿತ ಬೀಜ ಸಮುದ್ಭವ ಶೋಣಿತ ಬೀಜಲತೆ ಶಿವ ಶಿವ ಸಹಕಾರ ನೀಡಿ ರಾತ್ರಿ ವೇಳೆಯಲ್ಲಿ ಪೂರ್ಣ ಪುಟ್ಟ ನಂತರ ಊಟದ ವ್ಯವಸ್ಥೆ ಮಾಡಿದ್ವಿ. ಒಂದೊಂದು ದಿನ ಮಗು
ಒಂದು ರೀತಿ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಈ ಒಂದು ಅಮ್ಮನ ನವರಾತ್ರಿ ಹಬ್ಬ ಆದ ನಂತರ ಮೆರಣಿಗೆ ಮೂರು ದಿನ ನಾವು ಮೆರಣಿಗೆ ಸಮಿದ್ದೀವಿ. ಇವತ್ತಿನ ಬಂದ್ರೆ ಆನೆ ಧರಿಸಿದ್ದೀವಿ, ಆನೆ ಮೇಲೆ ಅಂಬಾರಿ ಅತಿ ವಿಜೃಂಭಣೆ ನಡೆದಿದೆ. ಅದೇ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ನಮ್ಮ ಊರಿನ ಎಲ್ಲ ಸಮಾಜದವರು ಹಾಗೂ ಸರ್ವ ಜನಾಂಗದವರು ಈ ಒಂದು ಅಮ್ಮನ ಕಾರ್ಯಕ್ರಮಕ್ಕೆ ದೇಣಿಗೆ ರೂಪದಲ್ಲಿ ಕಾಣಿಕೆ ಕೊಟ್ಟಿದ್ದಾರೆ. ನಿನ್ನೆ ಆನೆಗುಂದಿ ಮತ್ತು ಯಮಕೂಟದಲ್ಲಿ ನಿನ್ನೆ ಆದರೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಮಡವಾಳ ಗ್ರಾಮದಲ್ಲಿ ದುರ್ಗಾದೇವಿಯ ಒಂದು ಆನೆ ಉತ್ಸವವನ್ನು ನಾವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಈ ವರ್ಷವೂ ನಿನ್ನೆ ಸಾಮೂಹಿಕ ವಿವಾಹ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದರು. ಈ ರೀತಿ ಕೂಡ ಎಲ್ಲ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಆಗಮಿಸಿ ನಮ್ಮ ಮಡವಾಳ ಗ್ರಾಮದಲ್ಲಿ ಈ ದಸರಾ ಉತ್ಸವವನ್ನು ತುಂಬ ಚೆನ್ನಾಗಿ ಎಲ್ಲ ಗ್ರಾಮಸ್ಥರು ನಿರ್ವಹಿಸಿದ್ದಾರೆ. ಗಂಗಾವತಿ ನಗರದ ಪ್ರಶಾಂತ ನಗರದ ಶ್ರೀ ಬನ್ನಿ ಮಹಾಂಕಾಳಿ ದೇವಸ್ಥಾನದಲ್ಲಿ ಸುಳೇಕಲ್ ಬೃಹನ್ಮಠದ ಶ್ರೀ ಭುವನೇಶ್ವರಯ್ಯ ತಾತನವರ ದಿವ್ಯ ಸಾನ್ನಿಧ್ಯದಲ್ಲಿ ಶರನ್ನವರಾತ್ರಿಯ ಪುರಾಣ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ನಡೆಸಲಾಯಿತು. ಒಂದೊಂದೇ ಮೆಡಿಕಲ್ ಮಾಡಿ ದೇವಸ್ಥಾನ ಪ್ರಜ್ಞಾಶಕ್ತಿ ಅವರು ಮತ್ತು
ಇಪ್ಪತ್ತ್ಮೂರನೇ ವರ್ಷದ ಪ್ರಾರಂಭೋತ್ಸವದ ಬೆಳೆ ವಿಶೇಷವಾಗಿ ಬೆಳೆಯುತ್ತದೆ ಮತ್ತು ಈ ದಿವಸ ಸೊಳೆಕಲ್ಲ ಶ್ರೀಗಳಾದ ಪೂರೈಸಿಯ ತಾತರು ಬಂದಿದ್ದರು ಮತ್ತು ಈ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ವ್ಯವಸ್ಥೆನೂ ಇರ್ತದೆ ಎಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಹೋಗಬೇಕಾಗಿ ಬೇರೆ ದಿನಗಳ ನಿರಂತರ ದೇವಿ ಪುರಾಣ ಕಾರ್ಯಕ್ರಮ ತಕ್ಷಣ ಪ್ರಸಾದದ ವ್ಯವಸ್ಥೆ ಇರ್ತದೆ ಮತ್ತು ಅದೇ ರೀತಿಯಾಗಿ ಬಗ್ಗೆ ಬಗ್ಗೆ ಕಾರ್ಯಕ್ರಮ ಗುರುವಾರ ಮಹಾಪ್ರಸಾದ ಹಾಗೆ ನಮ್ಮಲ್ಲಿ ಹನ್ನೊಂದು ಮತ್ತು ಹನ್ನೆರಡು ಪ್ರಶಾಂತಿ ನಗರ ಹತ್ತು ಹನ್ನೊಂದು ಪ್ರಶಾಂತಿ ನಗರ ಬೆಂಗಾವಲಿ ಇವತ್ತು ಇಪ್ಪತ್ತ್ಮೂರನೇ ವರ್ಷದ ಪ್ರಾಣ ಮಹೋತ್ಸವ ಇವತ್ತು ವಿಶೇಷ ಏನಂದರೆ ನಾಗಭೂಷಣ ಮುನೇಂದ್ರ ದಾಮೋದರ ಸೊಳೆಗಳ ಶ್ರೀಗಳು ಆಗಮಿಸಿ ಇವತ್ತಿನ ಪ್ರಸಾದ ವ್ಯವಸ್ಥೆಗೆ ಪುರಾಣಕ್ಕೆ ಅವರು ಆಗಮಿಸಿ ಅವರ ಮಾತಸ್ಥೆಯಿಂದ ಉಲ್ಲೇಖ ಮಾಡಿದ್ದಕ್ಕೆ ಎಲ್ಲರೂ ಮತ್ತು ವಿಜೃಂಭಣೆಯಿಂದ ಮಣಿಮಾಂಕಳಿ ದೇವಸ್ಥಾನದ ಉತ್ಸವಕ್ಕೆ ಮತ್ತು ಪುರಾಣಕ್ಕೆ ಪ್ರಸಾದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜಾಸ್ತಿ ಜನ ಬಂದು ಅಚ್ಚರಾಶೀರ್ವಾದ ಪಡೆದರು ಮತ್ತು ನವರಾತ್ರಿ ಹಬ್ಬದ ದಸರಾ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ನಮ್ಮ ಪ್ರಶಾಂತ ನಗರದ ಮಣಿಮಾಂಕಳಿ ದೇವಿಗೆ 21 ವರ್ಷದ ನವರಾತ್ರಿ ಇವಾಗ ತುಂಬ ವರ್ಷ ಹೆಚ್ಚುತ್ತ ಆಗ್ತಾನೆ ಬಂದದ ನಮ್ಮ ಪ್ರಶಾಂತಿ ನಗರ ಫುಲ್ ಇದರಲ್ಲೇ ಅದ ಯಾಕಂದ್ರೆ ದೇವಿ ಅನುಗ್ರಹ ಹಂಗದ ದೇವಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯನ ಕೊಡಲು ವರ್ಷ ಆಯುಷ್ಯ ಆರೋಗ್ಯ ಐಶ್ವರ್ಯನ ಕೊಟ್ಟು ಮಳೆ ಬೆಳಿ ಚೆನ್ನಾಗಿ ಕೊಡಲಿ ಯಾಕಂದ್ರೆ ಈ ಸಲ ಸ್ವಲ್ಪ ಮಳೆಗಳಿಗೆ ಬಂದು ಎಲ್ಲರಿಗೂ ನೀರಿನ ಪ್ರಭಾವ ಅನಾನುಕೂಲ ಭಾಳ ಹಬ್ಬದ ಶುಭಾಶಯಗಳು ಎಲ್ಲರಿಗೆ ಬನ್ನಿ ಮಾಂಕಾಳಿಯ 23 ವರ್ಷಗಳಿಂದ ಸತತವಾಗಿ ಪುರಾಣ ಮಂಗಳ ಉತ್ಸವವನ್ನು ಇಲ್ಲಿ ನಾವು ಅನುಕೂಲಿಸಿದ್ದು ಈ ಸಾರಿ ಕೂಡ ಸುಳೆಕಲ್ಲ ಭುವನೇಶ್ವರ ತಾತ್ವರು ಕೂಡ ಆಗಮಿಸ್ತಾರೆ ಪ್ರತಿ ವರ್ಷ ಕೂಡ ಈ ಸ್ಮರಣ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಕುಂಭಮೇಳದೊಂದಿಗೆ ನಡೀತಾ ಇತ್ತು ನಗರದ ಜಯನಗರದಲ್ಲಿರುವ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದ ಗಂಗಾಧರೇಶ್ವರ ಮೂರ್ತಿಯ ಮೆರವಣಿಗೆಯನ್ನು ಬನ್ನಿ ಮಂಟಪಕ್ಕೆ ತಂದು ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು
ಜಯನಗರದ ಎಲ್ಲ ನಿವಾಸಿಗಳು ಸೇರಿ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದಿಂದ ಗಂಗಾಧರೇಶ್ವರ ಮೂರ್ತಿಯ ಪಲ್ಲಕ್ಕೆ ಮೆರವಣಿಗೆ ಮುಖಾಂತರ ಇವತ್ತಿನ ಈ ಒಂದು ಸೊಸೈಟಿ ಇರತಕ್ಕಂಥ ಬನ್ನಿ ಮಂಟಪಕ್ಕೆ ಬಂದು ಎಲ್ಲ ಸದ್ಭಕ್ತರ ಒಂದು ಸಹಕಾರದಿಂದ ಆ ತಾಯಿ ಬನ್ನಿ ಮಾಂಕಡ ಪೂಜೆ ಸಲ್ಲಿಸುತ್ತಾ ಇವತ್ತಿನ ಬನ್ನಿ ಮುಡಿಯುವ ಕಾರ್ಯಕ್ರಮ ಪುನಃ ನಾವು ಗಂಗಾಧರೇಶ್ವರ ಗುಡಿಗೆ ತೆರಳಿ ಅಲ್ಲಿಂದ ಎಲ್ಲರೂ ಪರಸ್ಪರ ಬನ್ನಿ ಹಂಚುವುದರ ಮೂಲಕ ಈ ಒಂದು ದಸರಾ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಎಲ್ಲರೂ ಸಹಕಾರದೊಂದಿಗೆ ನಾವು ಆಚರಿಸ್ತಿದ್ದೇವೆ. ಸಮಸ್ತ ಎಲ್ಲರಿಗೂ ಇವತ್ತಿನ ದಿವಸ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ತಾಯಿ ಎಲ್ಲರಿಗೆ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ರೀತಿಯಿಂದ ದಯಪಾಲಿಸಲಿ ಅಂತ ಹೇಳಿ ಇವತ್ತಿನ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಿದ್ದೇನೆ. ವಿಜಯದಶಮಿಯ ವಿಜಯೋತ್ಸವದ ಈ ನಮ್ಮ ಗಂಗಾವತಿ ನಗರದ ಸರ್ವರಿಗೂ ಶುಭಾಶಯ ಕೋರ್ತಾ ಇಂದು ಈ ಬನ್ನಿಯ ಬಂಗಾರವನ್ನು ನಮ್ಮ ತಾಯಿ ಭುವನೇಶ್ವರಿ ದೇವಿಗೆ ಅರ್ಪಣೆ ಮಾಡಲಾಗಿದೆ. ಉಡಿಯನ್ನು ಕೂಡ ತುಂಬಲಾಗಿದೆ. ಈ ಪುನಃ ನಾವು ಶ್ರೀ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ಮಹಾಮಂಗಳಾರತಿಯೊಂದಿಗೆ ಬನ್ನಿಯನ್ನು ಮುಡಿದ ನಂತರ ಸಾರ್ವಜನಿಕರಿಗೆ ಪ್ರಾರಂಭವಾಗುತ್ತದೆ. ವಿಜಯದಶಮಿಯ ಎಲ್ಲ ನಾಗರಿಕರಿಗೂ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರಿಗೂ ವಿಜಯದಶಮಿ ಶುಭಾಶಯಗಳು. ಸತತವಾಗಿ 5 ವರ್ಷ ಮಳೆ ಇದ್ದಿಲ್ಲ ನಮ್ಮ ನಾಡಿನಲ್ಲಿ. ಇವತ್ತಿನ ದಿವಸ ದೇಶದಾದ್ಯಂತ ಎಲ್ಲ ಕಡೆ ಹಾಗೂ ನಮ್ಮ ಡ್ಯಾಮ್ ತುಂಬಿ ಇವತ್ತಿನ ದಿವಸ ಒಳ್ಳೆಯ ಸಂಭ್ರಮ ತಂದಿದೆ. ಆ ಸಂಭ್ರಮದ ಜೊತೆಗೆ ಇವತ್ತಿನ ದಿವಸ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಜನರನ್ನು ಭಾಳ ಕಾಡ್ತಾ ಇದೆ. ನಮ್ಮಲ್ಲಿನ ಪರ್ವ ಎಲ್ಲ ಬೇರೆ ಕಡೆ ಇನ್ನಿತರ ಭಾಗದಲ್ಲಂತೂ ಭಾಳ ಅದನ್ನು ಹೇಳುತ್ತಿರೋದಷ್ಟು ಕಷ್ಟವಾಗಿದೆ. ಬೆಳೆದ ಬೆಳೆ ರೈತರ ಕೈಗೆ ಸಿಗುತ್ತಿಲ್ಲ. ಅದಕ್ಕೋಸ್ಕರ ಸರ್ಕಾರದವರು ಹಾಗೂ ನಾಗರಿಕರು ಎಲ್ಲರೂ ಸೇರಿ ಇವತ್ತಿನ ದಿವಸ ಪಕ್ಷ ಪಂಗಡಗಳನ್ನು ಮರೆತು ಜನರ ಅಭಿವೃದ್ಧಿ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಅಲ್ಲಿನ ಎಲ್ಲ ಜನರಿಗೆ ಈ ದಸರಾ ಹಬ್ಬದ ಶುಭಾಶಯಗಳು. ದಯವಿಟ್ಟು ನೆರೆ ಸಂತ್ರಸ್ತರಿಗೆ ಎಲ್ಲರೂ ಹೋಗಿ ಅವರಿಗೆ ಹೋಗಿ ಎಲ್ಲರೂ ಸಹಾಯ ಮಾಡಬೇಕೆಂದು ಕೋರುತ್ತಾ ಗಂಗಾವತಿ ನಗರದ ಗಾಂಧಿ ವೃತ್ತದಲ್ಲಿ ವ್ಯಾಪಾರ ಮಾಡುವಂತಹ ಬೀದಿ ವ್ಯಾಪಾರಸ್ಥರಿಗೆ ಮತ್ತು ಕಟ್ಟಡ ವ್ಯಾಪಾರಸ್ಥರ ಮಧ್ಯೆ ಜಟಾಪಟಿ ನಡೆದ ಘಟನೆ ಜರುಗಿದೆ. ಗಂಗಾವತಿ ನಗರದ ಗಾಂಧಿ ವೃತ್ತದಲ್ಲಿ ತಮ್ಮ ಹೊಟ್ಟೆಪಾಡಿಗೋಸ್ಕರ ಸಣ್ಣ ಮಟ್ಟದ ವ್ಯಾಪಾರವನ್ನು ಮಾಡುತ್ತಿರುವ ಬೀದಿ ವ್ಯಾಪಾರಸ್ಥರಿಗೆ ದೊಡ್ಡ ದೊಡ್ಡ ಅಂಗಡಿಯ ಕಟ್ಟಡದ ಮಾಲೀಕರುಗಳು ಎಡ ಮತ್ತು ಬಲ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುವಂತಹ ಹಣ್ಣಿನ ವ್ಯಾಪಾರಸ್ಥರಿಗೆ ಅಂಗಡಿಯ ಮುಂದುಗಡೆ ಕುಳಿತು ವ್ಯಾಪಾರ ಮಾಡಬಾರದೆಂದು ಹೇಳಿದ್ದಲ್ಲದೆ ಬೀದಿ ವ್ಯಾಪಾರಸ್ಥರು ಉಪಯೋಗಿಸುವಂತಹ ತಕ್ಕಡಿ ಸೇರಿದಂತೆ ಇನ್ನಿತರ ಉಪಕರಣಗಳನ್ನು ಕಸಿದುಕೊಂಡು ತಮ್ಮ ಪುಂಡಾಟಿಕೆಯನ್ನು ತೋರಿಸಿದ್ದಾರೆ. ಕನಿಷ್ಠ ಪಕ್ಷ ಈಗಲಾದರೂ ಸಹ ಸಂಬಂಧಿಸಿದ ನಗರಸಭೆ ಅಧಿಕಾರಿಗಳು ಬೀದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಿ ಎಂದು ವ್ಯಾಪಾರಸ್ಥರು ತಿಳಿಸಿದ್ದಾರೆ. ಸರ್, ನಮ್ಮ ಹೆಸರು ಗೋಪಾಲ್ ಅಂತ. ನಾವು ಫುಟ್ಪಾತ್ ಬೇಗ ಹಣ್ಣು ಮಟ್ಟೆ ವ್ಯಾಪಾರ ಮಾಡ್ತೀವಿ ಸರ್. ಅಂಗಡಿ ಮಾಲೀಕ ಸರ್, ನಮ್ಮ ಮತ್ತೆ ಬಂದು ದೌರ್ಜಾ ಮಾಡ್ತಾರೆ ಸರ್. ಏನ್ರಿ ತಕ್ಕಡಿ ಕಲ್ಲು ತಕ್ಕಡಿ ಕಲ್ಲು ತಗಂದ್ರೆ ಸರ್, ಇಲ್ಲಿ ಹಣ್ಣು ವ್ಯಾಪಾರ ಮಾಡಕ್ ಹೋಗ್ಬಿಟ್ಟು ಸರ್. ನಾವು ಇಲ್ಲಿ ತಿಂಗಳಗಟ್ಟಲೆ 34,000 ಕೊಟ್ಟು ನಾವು ಬಾಡಿಗೆ ಕೊಡ್ತೀವಿ, ಇದೆಲ್ಲ ಕುಂದ್ರಕ್ಕೆ ಹೋದ್ರೆ ಅಂತ ನಮ್ಮ ಮತ್ತೆ ದೌರ್ಜಾ ಮಾಡ್ತಾರೆ ಸರ್. ನಾವೇ ಅಂತ ಸರ್ ಫುಟ್ಪಾತ್ಲ ಕುಂದು ಮಾತಾಡಪ್ಪ, ಒಂದು 10 ರೂಪಾಯಿ ಇದು ದುಡ್ಕೊಂಡು ತಿಂತಾ ಇದ್ದೀವಿ, ಈ ಥರ ತಕ್ಕಡಿ ಕಲ್ಲು ಕಸನ ಹಾಕೋಬಿಡಪ್ಪ ಅಂತ ಹೇಳ್ತೀವಿ ಸರ್. ನೋಡಿ ಸರ್, ನೀವು ಅದು ಅದಕ್ಕೊಂದು ಪರಿಹಾರ ಮಾಡಿಕೊಡಿ ಸರ್. ನಮ್ ಗಾಡಿ ಅದಾವ, ಬಾಡಿಗೆ ಕಟ್ಬೇಕು ನಾವು, ಈ ತರ ಅಡ್ಡ ನಿಂತಂಗ ಅಂತ ಹೇಳ್ತಾರೆ. ಇಲ್ಲ ಸರ್, ಅಡ್ಜಸ್ಟ್ ಮಾಡಿ ಹೋಗೋಣ ಅಂತೇಳಿ ಅಂಗಡಿಯವ್ರಿಗೂ ಹೇಳಿವಿ, ಅವರು ನೋವು ಅಂತ ಹೇಳಿ. ಏನಪ್ಪ ಅವ್ರು ಏನು ದೊಡ್ಡದು ಇಡಬೇಡ್ರಿ, ಸಣ್ಣದು ಇಡ್ರಿ, ಒಂದು ಬಿಟ್ಟು ಎರಡು ಬಿಟ್ಟು ಇಡ್ರಿ, ನಾಲ್ಕು ಒಂದೊಂದು ಎಕರೆ ಇಡ್ಬಿಟ್ರೆ ಅವ್ರಿಗೂ ತೊಂದರೆ ಆಗ್ತದೆ. ಅವರು ಯಾಕಂದ್ರೆ ತಿಂಗಳ 35,000 ಬಾಡಿಗೆ ಅದ ಅವರು ಏನ್ರಿ, ಅದೇನಪ್ಪ ಸ್ವಲ್ಪ ಸಣ್ಣದು ಇಡ್ರಿ. ಯಾರು ಸಣ್ಣ ವ್ಯಾಪಾರ ಪುಟ್ಟಿಟ್ಟು ಮಾಡ್ತಿದ್ರು, ಬಂಡಿಟ್ಟು ಮಾರ್ಕೆಟ್ಟು. ಆಮೇಲೆ ಗೆಳೆಯರು ಏನಾದ್ರೆ ಇಲ್ಲಪ್ಪ ಗಾಡಿ ಬಿಡಬೇಕು, ಗಾಡಿ ಪಾರ್ಕ್ ಮಾಡಬೇಕು, ಹಂಗೆಲ್ಲ ಗಾಡಿ ಎಲ್ಲಿ ಬಿಡಬೇಕು ಅಂತ ಹೇಳಿದ್ರು. ಇಲ್ಲ ಸರ್ ಅಂತ ಹೇಳಿದ್ದೀವಿ ಅವ್ರಿಗೆ. ಆಯ್ತು ಹೇಳಪ್ಪ, ಅಡ್ಜಸ್ಟ್ ಮಾಡಿ ಮಾಡ್ಕೇರು ಅಂತ ಹೇಳಕತ್ತಾರೆ. ಮುಂಜಾನೆ ಸದಿ ಇತ್ತು. ನಗರದ 19ನೇ ವಾರ್ಡ್ನ ಗುಂಡಮ್ಮ ಕ್ಯಾಂಪ್ನಲ್ಲಿರುವ ಜನರು ವಿದ್ಯುತ್ ದೀಪಗಳಿಲ್ಲದೆ ರಾತ್ರಿ ಸಮಯದಲ್ಲಿ ಭಯ ಪಡುತ್ತಿದ್ದು ವಾರ್ಡಿನ ನಗರಸಭೆ ಸದಸ್ಯರಾದ ಅಜಯ್ ಕುಮಾರ್ ವಿಚ್ಚಾಲಿ ಅವರು ನಗರಸಭಾ ಪೌರಾಯುಕ್ತರ ಗಮನಕ್ಕೆ ತಂದರೂ ಪೌರಾಯುಕ್ತರು ಗಮನವಹಿಸದೇ ಇರುವುದರಿಂದ ಅಜಯ್ ಕುಮಾರ್ ಅವರು ತಮ್ಮ ಸ್ವಂತ ಹಣದಲ್ಲಿ ವಿದ್ಯುತ್ ದೀಪಗಳನ್ನು ಹಾಕಿಸಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗಂಗಾವತಿ ಜನರು ರಾತ್ರಿ ಹೊರಗಡೆ ಬರಬೇಕಂದ್ರೆ ತುಂಬ ಕಷ್ಟ ಆಗಿದೆ. ಕಾರಣ ಒಂದು ಕಡೆ ಸ್ವಚ್ಛತೆ ಇಲ್ಲ, ಎಲ್ಲಿ ನೋಡಿದ್ರು ಗಟ್ರಸು ಮತ್ತು ಡ್ರೈನೇಜಸ್ಸು ಮತ್ತು ತಿಪ್ಪೆಗಳೆಲ್ಲ ರಾಶಿ ರಾಶಿ ತುಂಬಿಟ್ಟು ಹೊರಗಡೆ ಬರ್ತಾ ಇದೆ. ಇದರಿಂದ ಹುಳ ಉಪ್ಪುಡಿ
ಸೊಳ್ಳೆ ಇವೆಲ್ಲ ಜಾಸ್ತಿ ಆಗ್ತಾಯಿದೆ. ಹೆಣ್ಮಕ್ಳಿಗೆ ಚಿಕ್ಕ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಾಯಿದೆ. ಇದರಲ್ಲಿ ರಾತ್ರಿ ಅಂತೂ ಇನ್ನೂ ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ಸ್ಟ್ರೀಟ್ ಲೈಟ್ಸ್ ಇಲ್ಲ, ಎಲ್ಲಿ ನೋಡಿದ್ರೂ ಕತ್ತಲು. ಗಂಗಾವತಿ ಎಲ್ಲಿ ಹೋದ್ರೂ ತುಂಬ ಕತ್ತಲಾಗ್ಬಿಟ್ಟಿದೆ. ಇದ್ರ ಬಗ್ಗೆ ನಾವು ಅನೇಕ ಬಾರಿ ಕಮಿಷನರ್ ಸರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಸ್ಪಂದನೆ ಮಾಡಲಿಲ್ಲ. ಗುತ್ತಿಗೆದಾರರೊಂದಿಗೆ ಫೋನಲ್ಲಿ ಮಾತಾಡಿದ್ದೀವಿ, ಆದರೂ ಸ್ಪಂದನೆ ಮಾಡಲಿಲ್ಲ. ಇನ್ನು ವ್ಯಂಗ್ಯವಾಗಿ ಮಾತಾಡಿದ್ರು ಅವರು, ಗುತ್ತಿಗೆದಾರರು ವ್ಯಂಗ್ಯವಾಗಿ ಮಾತಾಡ್ತಾರೆ. ನಾವು ಡಿ ಸಿ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಡಿ ಸಿ ಕಂಪ್ಲೇಂಟ್ ಮಾಡ್ತೀವಪ್ಪ ಹೋಗಿ ಮಾಡ್ಕೋ ಹೋಗು, ಅವರೇ ಬಂದು ನಿಮಗೆ ಲೈಟ್ ಸ್ಟ್ರೀಟ್ ಲೈಟ್ ಆಗ್ತಾರೆ ಅಂತ ಇಂದ ವ್ಯಂಗ್ಯವಾಗಿ ಮಾತಾಡ್ತಾರೆ. ತುಂಬ ನೋವಾಗುತ್ತೆ. ಇದಾದ ನಂತರ ಡಿ ಸಿ ಅವ್ರಿಗೆ ನಾವು ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿದ್ವಿ, ಅವರು ಅವಿಲ್ ಲುಕ್ ಓವರ್ ಇಟ್ ಅಂತೇಳಿ ಒಂದು ಮೆಸೇಜ್ ಹೇಳಿದರು. ಬಟ್ ಅದಾದ ನಂತರ ಅವರೇನು ರೆಸ್ಪಾನ್ಸ್ ಮಾಡಲಿಲ್ಲ. ನಮಗೆ ತುಂಬ ಬೇಸೆದ್ದು, ಹಬ್ಬಗಳು ಬಂದವು, ಜನರಿಗೆ ತುಂಬ ಕಷ್ಟ ಆಯಿತು. ಹಂಗಂತೇಳ್ಬಿಟ್ಟು ನಾನು ನನ್ನ ಸ್ವಂತ ಹಣದಿಂದ ನಾನು ಇದು ನಮ್ಮ ಗುಂಡಮ್ಮ ಕ್ಯಾಂಪು ಮತ್ತು ಪಿಂಜಾರೋಣಿ ಮತ್ತು ಡೊಡ್ಡಿಲೆ ಹೋಟೆಲ್ಲಿ ನಾನು ಸ್ವಂತ ಹಣದಿಂದ ನಾನು ಎಲ್ ಇ ಡಿ ಬಲ್ಬ್ ತರಿಸ್ಬಿಟ್ಟು ಹಾಕ್ಸಿದ್ದೀನಿ. ಟೋಟಲ್ 100 ಬಲ್ಬ್ ತರಿಸಿದ್ದೀನಿ. ಅಂದರೆ ನಮಗೆ ತರಿಸು ಹಾಕಿರೋದಕ್ಕೊಂದು ಪ್ರಾಬ್ಲಮ್ ಇಲ್ಲ. ಬಟ್ ಏನಪ್ಪ ಅಂದರೆ ಜನರಿಗೆ ಈ ನನ್ನ ಕಡೆ ಇದೆ, ನಾನು ಮಾಡಿದ್ದೀನಿ. ಬಟ್ ಬೇರೆ ವಾರ್ಡ್ಗಳಲ್ಲಿ ಅವರು ಯಾವ ಥರ ಮಾಡ್ತಾರೆ, ಬೇರೆ ಕೌನ್ಸಿಲರ್ಗಳು ಯಾವ ಥರ ಮಾಡ್ತಾರೆ, ಎಲ್ಲರ ಕಡೆ ಸಾಮರ್ಥ್ಯ ಇರಬೇಕಲ್ಲ ಮಾಡೋಂಥ, ಎಲ್ಲರಿಗೂ ಮಾಡಬೇಕಂತ ಕುತೂಹಲ ಇರುತ್ತೆ. ಬಟ್ ನಗರಸಭೆಯಲ್ಲಿ ಅಧಿಕಾರಿಗಳು ಈ ಅಧಿಕಾರವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಯಾಕಂದರೆ 3-4 ಲಕ್ಷವರೆಗೂ ಪ್ರತಿ ತಿಂಗಳು ವಿದ್ಯುತ್ತಿನ ಸ್ಟ್ರೀಟ್ ಲೈಟ್ ಬಿಲ್ ಜನರೇಟ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ. ಆ ಅಮೌಂಟ್ ಏನಾಗ್ತಾ ಇದೆ, ಯಾಕಂದರೆ ಹೋಗೋದು 1 ಇಲ್ಲ 2 ಪ್ಲೇಟ್ ಹೋಗ್ತವೆ, 40-80 ರೂಪಾಯಿ ಅಷ್ಟೇ. ಅದು ಅವ್ರು ರಿಪ್ಲೇಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ಏನು ಹೇಳಿದ್ರೆ ನಮ್ಮ ಬಿಲ್ ಆಗಿಲ್ಲ, ನಾವು ಮಾಡಲ್ಲ, ನಮ್ಮ ಹತ್ರ ಎಲ್ ಇ ಡಿ ಬಲ್ಬ್ ಇಲ್ಲ, ಅದಿಲ್ಲ ಅಂತೇಳಿ ವ್ಯಂಗ್ಯವಾಗಿ ಮಾತಾಡ್ತಾರೆ. ಯಾಕಂದರೆ ಇಲ್ಲಿ ಅವ್ರು ಏನು ಹೇಳ್ತಾರೆ, ಇದು ನಾವು ಬರೋ ಇದರಲ್ಲೇ ಆಗ್ತಾ ಇದೀವಿ ಅಂತ ಅವ್ರು ಅಂತಾರೆ. ನೀವು ನೋಡಿದ್ರೆ ನಾ ಹಾಕ್ಸ್ತೀನಿ ಅಂತ ಹೇಳ್ತಾರೆ. ಬಟ್ 1 ಟ್ಯೂಬ್ಲೈಟ್ ಹಾಕೋಕ್ಕೂ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ನಮಗೆ ತುಂಬ ನೋವಾಗಿದೆ. ಇದ್ರ ಬಗ್ಗೆ ನೀವು 2 ದಿನದಲ್ಲಿ ರಿಯಾಕ್ಷನ್ ಕೊಡಲೇಬೇಕು, ಇದಕ್ಕೆ ಆನ್ಸರ್ ಮಾಡಲೇಬೇಕು. ಇಲ್ಲಪ್ಪ ಅಂದರೆ ನಾವು ನಮ್ಮ ಜನರನ್ನು ಕರ್ಕೊಂಬಿಟ್ಟು ನಾವು ಮುತ್ತಿಗೆ ಹಾಕ್ತೀವಿ ಮುನ್ಸಿಪಾಲ್ಟಿಗೆ. ಗಂಗಾವತಿ ನಗರದ ವಡ್ಡರಹಟ್ಟಿಯಲ್ಲಿರುವ ಚೈತನ್ಯ ಟೆಕ್ನೋ ಶಿಕ್ಷಣ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ವತಿಯಿಂದ ದಸರಾ ಹಬ್ಬದ ಪ್ರಯುಕ್ತ ಶಿಕ್ಷಕಿಯರಿಗೆ ಮತ್ತು ಪಾಲಕರಿಗಾಗಿ ದಾಂಡಿಯಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. Welcome our little girl, our beautiful girl Dhara from the pre-primary for a ಈ ಮಗು ಹಾರ್ಡ್ಲಿ 5 ಇಯರ್ಸ್ ಇರಬಹುದು ಅಷ್ಟೇ. ಅಮ್ಮ ಎಷ್ಟು ಕಷ್ಟಪಟ್ಟಿರ್ಬೇಕು ಅಮ್ಮ.
left open. ದಿನಗಳ ಕಾಲ ಈ ಒಂದು ದಸರಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ದಸರಾ ಮಹೋತ್ಸವವನ್ನು ಶರನ್ನವರಾತ್ರಿ ಅಂತ ನಾವು ಕರಿತಾ ಇದ್ದೀವಿ. 9 ದಿನಗಳ ಕಾಲ ಆ ದುರ್ಗೆ ವಿವಿಧ ಆಕಾರಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ದಿನ. ಇವತ್ತು 7ನೇ ದಿನ. ಈ ದಿನವನ್ನು ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಒಂದು ದಸರಾ ಮಹೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ನನ್ನ ಶಿಕ್ಷಕ ಶಿಕ್ಷಕಿಯರಿಗೂ ಕೂಡ ಈ ಒಂದು ದಸರಾ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸಂಕ್ಷಿಪ್ತ ಹಿನ್ನೆಲೆಯನ್ನು ನಾವು ನೋಡೋದಾದರೆ ತಮಗೆಲ್ಲ ಇತಿಹಾಸವನ್ನು ನಾವು ಕಂಡಿದ್ದೀವಿ. ಇತಿಹಾಸದ ಪ್ರಕಾರ ರಾವಣ ಆ ಒಂದು ಬ್ರಹ್ಮನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಪಸ್ಸನ್ನು ಆಚರಿಸಿ ಅವನ ಹತ್ರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾವು ಬರದೇ ಇರತಕ್ಕಂಥ ಒಂದು ಸನ್ನಿವೇಶವನ್ನು ಪಡ್ಕೊಳ್ತಾನೆ. ಸುಮಾರು ದಿನಗಳ ಕಾಲ ಆ ರಾವಣ ಏನು ಮಾಡ್ತಾನೆ, ಲಂಕೆಯನ್ನು ಆಳ್ತಕ್ಕಂಥ ರಾವಣ ಅನೇಕ ಜನರನ್ನ ಬಲಿ ಪಿಡಿತಾ ಇರ್ತಾನೆ. ಕೊನೆಗೆ ಆ ಒಂದು ರಾವಣನನ್ನು ಕೊಲ್ಲೋದಕ್ಕೆ ಮತ್ತೊಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಆ ಶ್ರೀರಾಮ. ಆ ಶ್ರೀರಾಮ ರಾವಣನನ್ನು ಕೊಂದಾಗ್ತಾನೆ. ಜೊತೆ ಜೊತೆಗೆ ಇತಿಹಾಸ ಮತ್ತೊಂದು ಸೃಷ್ಟಿಯನ್ನು ಹೇಳ್ತಾ ಇದೆ. ಆ ದುರ್ಗೆ ಕೂಡ ರಾವಣನನ್ನು ಕೊಂದಿದ್ದಾನೆ ಅಂತಕ್ಕಂಥ ಒಂದು ಇತಿಹಾಸವನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಕಾರ್ಯಕ್ರಮವನ್ನು
ನಾವು ಈಗ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಆನ್ ದಿಸ್ ಅಕೇಶನ್ ಎನಿವೇ ಎವ್ರಿ ಫೆಸ್ಟಿವಲ್ ವಿಲ್ ಹ್ಯಾವ್ ಎ ಪರ್ಪಸ್. ಸೊ ಮೇನ್ಲಿ ಆಫ್ ಕೋರ್ಸ್ ವಿ ಸೆಲೆಬ್ರೇಟ್ ವಿತ್ ಜಾಯ್ ಹ್ಯಾಪಿನೆಸ್ ಆ್ಯಂಡ್ ಟು ಗೆಟ್ ಸ್ಟಿಲ್ ಮೋರ್ ಅಟ್ಯಾಚ್ಡ್ ವಿತ್ ಈಚ್ ಅದರ್. ಸೊ ಐ ವಿಶ್ ನಾಟ್ ಓನ್ಲಿ ಆನ್ ದಿ ಅಕೇಶನ್ ಆಫ್ ದಿ ಫೆಸ್ಟಿವಲ್ಸ್ ಬಟ್ ಇಟ್ ಶುಡ್ ಹ್ಯಾಪನ್ ಎವ್ರಿ ಡೇ ಕಂಟಿನ್ಯೂಸ್ಲಿ ಅಮಾಂಗ್ ದಿ ಎಲ್ಡರ್ಸ್ ಅಮಾಂಗ್ ದಿ ಚಿಲ್ಡ್ರನ್ ಆ್ಯಂಡ್ ಈವನ್ ಇನ್ ದ ವರ್ಕ್ ಪ್ಲೇಸ್. ದಟ್ ಈಸ್ ದ ಮೈನ್ ಪರ್ಪಸ್ ವಿ ಸೆಲೆಬ್ರೇಟ್ ಫೆಸ್ಟಿವಲ್ಸ್ ಆ್ಯಂಡ್ ಟು ಇನ್ಕಲ್ಕೇಟ್ ಅವರ್ ಕಲ್ಚರ್. ಸೊ ಗುಡ್ ಓವರ್ ದಿ ಈವಿಲ್. ಸೊ ದಟ್ ಈಸ್ ದ ಮೈನ್ ಪರ್ಪಸ್ ಆಫ್ ದಿ ಫೆಸ್ಟಿವಲ್. ಇಟ್ ಈಸ್ ನಾಟ್ ಓನ್ಲಿ ಜಸ್ಟ್ ರಿಮೆಂಬರಿಂಗ್ ಹೌ ಗುಡ್ ಒನ್ ಓವರ್ ಈವಿಲ್ ಆ್ಯಂಡ್ ವಿ ಶುಡ್ ಟ್ರೈ ಬಿಕಾಸ್ ದೇರ್ ಇಸ್ ಸೋ ಮಚ್ ಈವಿಲ್ ಇನ್ಸೈಡ್ ಅಸ್ ಆಲ್ಸೋ. ಸೊ ವಿ ಶುಡ್ ಟ್ರೈ ಹೌ ಕ್ಯಾನ್ ವಿ ಓವರ್ಕಮ್ ದ ಈವಿಲ್ ವಿತ್ ದ ಗುಡ್ನೆಸ್. ಸೊ ವಿತ್ ದಿಸ್ ಐ ಕನ್ಕ್ಲೂಡ್. ಐ ವಿಶ್ ಎವ್ರಿಬಡಿ ಹ್ಯಾಪಿ ದಸರಾ ಆ್ಯಂಡ್ ಹ್ಯಾಪಿ ಶುಭಾಶಯಗಳು. ಚೈತನ್ಯ ಸ್ಕೂಲಲ್ಲಿ ಎಲ್ಲ ಪೇರೆಂಟ್ಸ್ಗೂ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ದಸರಾ ಹಬ್ಬದ ದಾಂಡ್ಯಾ ಫೆಸ್ಟಿವಲ್ ಮಾಡೋದಕ್ಕೆ. ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಪೇರೆಂಟ್ಸ್ಗೂ. ಐ ಕಾಲ್ ಅಪಾನ್ ಆಲ್ ದ ಹೈಸ್ಕೂಲ್ ಟೀಚರ್ಸ್ ಹೂ ಆರ್ ಸ್ಟ್ಯಾಂಡಿಂಗ್ ಆನ್ ದ ಅಪ್ಸ್ಟೇರ್ ಪ್ಲೀಸ್ ಐ ವೆಲ್ಕಮ್ ಎವ್ರಿ. ಶುಭಾಶಯಗಳು. ಈ ತರ ದಸರಾ ಹಬ್ಬ ಪ್ರೋಗ್ರಾಮ್ ಮಾಡಿದ್ರೆ ಹುಡುಗರಿಗೆ ಎಲ್ಲರಿಗೂ ಪೌರಾಣಿಕ ಕಥೆಗಳೆಲ್ಲ ಗೊತ್ತಾಗ್ತೈತಿ. ಆಮೇಲೆ ಇದ್ರ ಬಗ್ಗೆ ಏನೇನು ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರ, ಇದರಿಂದ ಎಂಜಾಯ್ಮೆಂಟೇನು ಆಗ್ತೈತಿ, ಇನ್ಫಾರ್ಮೇಶನ್ ಗೊತ್ತಾಗ್ತೈತೆ ಅಂತ ಹೇಳ್ತೀವಿ. ಪ್ರತಿ ವರ್ಷನೂ ಈ ಥರ ಫಂಕ್ಷನ್ನ ಅರೇಂಜ್ ಮಾಡ್ತಾರೆ. ಪೇರೆಂಟ್ಸ್ಗೆ ಒಂದು ಏನೋ ಖುಷಿ ಅವಕಾಶ ಮತ್ತು ಇದ್ರಲ್ಲಿಂದ ಎಲ್ಲ ಪೇರೆಂಟ್ಸ್ಗೂ ಖುಷಿ ಸಿಗುತ್ತೆ, ಎಂಜಾಯ್ ಮಾಡ್ತೀವಿ ಎಲ್ಲ. ಇವೆಲ್ಲರಿಗೂ ಚೆನ್ನಾಗಿ ಮಾಡ್ತಾರೆ ಚೈತನ್ಯ ಟೆಕ್ನೋಯಿಂದ, ಅದರಿಂದ ಪೇರೆಂಟ್ಸ್ಗೂ ಹ್ಯಾಪಿ ಆ್ಯಂಡ್ ಚಿಲ್ಡ್ರನ್ಸ್ಗೂ ಹ್ಯಾಪಿ. My, I am very enjoying for doing this program. My child also feel very happy. Thank you. All, we are very much happy that the school was conducting like these programs. We parents, we have forgotten all about this and they are थैंक यू हर्षा सर, आपने बहुत अच्छा सिखाया दांडिया, हम सब ने बहुत एंजॉय किया. थैंक यू हर्षा सर, तुम खुशी आगता है ना एच एस सी चंद्र शाले स्कूल मकल पेरेंट्स अंत बिकॉज वी एंजॉय अ लॉट कीपिंग असाइड ऑल दि वरीज इन अवर लाइफ एंड वि एंजॉय विथ अवर किड्स. तुम चेनागनसत मकल जो ना एंजॉय रीति कंटिन्ू आगता हादसे ಮದರು ಮತ್ತೆ ಡಾಟರ್ ರಿಲೇಷನ್ಸ್ ಆಗಲಿ ತುಂಬ ಒಳ್ಳೆ ರೀತಿಯೇ ಡೆವಲಪ್ ಆಗುತ್ತೆ. ಶ್ರೀ ಚೈತನ್ಯ ಅವರು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.